ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ತವ್ರು ಗುಡ್ ನ್ಯೂಸ್ ಅಂತಲೇ ಹೇಳಿದ್ದಾರೆ. ಏನು ದೀಪಾವಳಿ ಹಬ್ಬಕ್ಕೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತಲೂ ಸ್ಪಷ್ಟವಾಗಿ ಮಾಹಿತಿ ನೀಡಿದ್ದಾರೆ. ಹಾಗೂ ಗೃಹಲಕ್ಷ್ಮಿ ಯೋಜನೆಯೊಳಗೆ ಇದುವರೆಗೂ ಏನು ಮಹಿಳೆಯರ ಖಾತೆ ಹಣ ವರ್ಗಾವಣೆ ಆಗಿಲ್ವೋ ಅಂಥವ್ರಿಗೂ ಸಹ ನಾವು ಒಟ್ಟಿಗೆ ಹಣ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಫ್ರೆಂಡ್. ಎಲ್ಲ ಕರೆಕ್ಟಾಗಿದ್ದರು, ಆಧಾರ್ ಕಾರ್ಡ್ ಆಗಿರ್ಬೋದು, ಅರ್ಜಿ ಆಗಿದ್ದರು, ಎಲ್ಲ ಕರೆಕ್ಟಾಗಿದ್ದರು, ಇನ್ನೂ ಬರೆದಿಲ್ದಂಥ ಮಹಿಳೆಯರಿಗೆ ಅಧಿಕಾರಿಗಳಿಗೆ ತರಾಟೆ ತಂದಿದ್ದಾರೆ. ನೀವು ಇನ್ನೂ ಎಲ್ಲ ಕರೆಕ್ಟಾಗಿದ್ದರು ಅವ್ರಿಗೆ ಯಾಕೆ ಹಣ ಹಾಕ್ತಿಲ್ಲ ನೀವು ಅಂತೆಲ್ಲ ತರಾಟೆ ತಂದು ಇನ್ನು ದೀಪಾವಳಿ ಹಬ್ಬದೊಳಗೆ ಹಾಕ್ತೀವಿ ಅಂತ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ 15 ದಿನದೊಳಗೆ ಎಲ್ಲ ಕರೆಕ್ಟಾಗಿದ್ದರು, 15 ದಿನದೊಳಗೆ ನಿಮ್ಮ ಖಾತೆಗೆ ನಾವು ಹಣ ಜಮಾ ಮಾಡ್ತೀವಿ, 6,000 ರೂಪಾಯಿ ಜಮಾ ಮಾಡ್ತೀವಿ. ಮೂರನೇ ಕಂತಿನ ಹಣ ಒಟ್ಟಿಗೆ ಬರಲಿಲ್ಲ ಅಂದರೆ ನಿಮಗೆ ಟೋಟಲ್ ನಾವು 6,000 ರೂಪಾಯಿ ಹಣ ಜಮಾ ಮಾಡ್ತೀವಿ ಇನ್ನು 15 ದಿನದೊಳಗೆ ಅಂತ ನಾವು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಫ್ರೆಂಡ್. ಈ ಒಟ್ಟಿ ಇದುವರೆಗೂ ಮಹಿಳೆಯರ ಖಾತೆ ಬರೆದಿಲ್ದಂಥ ಮಹಿಳೆಯರ ಖಾತೆಗೆ ಟೋಟಲ್ಲು 7,90,000 ಜನ ಮಹಿಳೆಯರು ಇದ್ದಾರಂತೆ. ಅವ್ರಿಗಿನ್ನೂ ಇದುವರೆಗೂ ಈ KYC ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ಕರೆಕ್ಟಾಗಿ ಇದ್ದರೂ ಸಹ ಅವ್ರಿಗೆ ಹಣ ಬಂದಿಲ್ಲ. ನಂತರ ಟೋಟಲಾಗಿ 7,90,000 ಜನ ಇದ್ದಾರೆ. ಹಾಗಾಗಿ ಅವ್ರಿಗೆ ಖಂಡಿತವಾಗಿ ಈ 15 ದಿನದೊಳಗೆ ಎಲ್ಲ ಹಣ ನಾವು ಎಲ್ಲರಿಗೂ ಹಾಕ್ತೀವಿ ಸ್ಪಷ್ಟವಾಗಿ ಮಾಹಿತಿ. 6,000 ರೂಪಾಯಿ ಮೂರನೇ ಕಂತಿನ ಹಣ ಅವ್ರು ಬರಲಿಲ್ಲ ಅಂದರೂ ಸಹ 6,000 ರೂಪಾಯಿ ಒಟ್ಟಿಗೆ ಹಣ ಜಮೆ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂತಿಂತೂ ದೀಪಾವಳಿಗೆ ಉಡುಗೊರೆನೆ ಅಂತಲೇ ಹೇಳ್ಬೋದು, ಹಬ್ಬ ಹಬ್ಬಕ್ಕೂ ಅವರು ಹಾಕ್ತಾ ಬರ್ತಾ ಇದ್ದಾರೆ. ದೀಪಾವಳಿಗೆ ಈ ಸದ್ಯಕ್ಕೆ ನಾವು ಮೂರನೇ ಕಂತಿನ ಹಣನೂ ಹಾಕ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನು 15 ದಿನದೊಳಗಡೆ ಎಷ್ಟು ಜನ ಅರ್ಜಿ ಸಲ್ಲಿಸಿದರೋ ಅಂಥ ಎಲ್ಲರಿಗೂ ನಾವು ಆಚೆ ಹಾಕ್ತೀವಿ ಹಣ ಅಂತ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಅದು ಹಣ ತಲುಪಬೇಕು, ಅದು ನಾವು ಪ್ರಯತ್ನ ಸಾಕಷ್ಟು ಪಡ್ತಾ ಇದ್ದೀವಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದುವರೆಗೂ ಅರ್ಜಿ ಸಲ್ಲಿಸಿದಂಥ ಎಲ್ಲರಿಗೂ, ಮಹಿಳೆಯರಿಗೂ, ಬರ್ದಿಲ್ದವ್ರಿಗೂ ಸಹ ನಾವು ಖಂಡಿತವಾಗಿ ಪ್ರಯತ್ನ ಪಡ್ತೀವಿ. ಅವ್ರಿಗೂ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ನಾವು ಹಾಕ್ತೀವಿ ಖಂಡಿತವಾಗಿ ಹಣ. ಎಷ್ಟು ತಿಂಗಳಾದರೂ ಪರವಾಗಿಲ್ಲ, ಈಗ 3 ತಿಂಗಳಾಗಿದ್ದರೂ 6,000 ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನೇ ಹೊಸ ಅಪ್ಡೇಟ್ ಬಂದರೂ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.